ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಡಿಪ್ಲೊಮಾ ನಿಮ್ಮ ಪರೀಕ್ಷೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ನಿಮ್ಮ ಡಿಪ್ಲೊಮಾ ಪರೀಕ್ಷೆ ರಿಸಲ್ಟ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಫ್ರಮ್ ಡಿಟಿ ಬೋರ್ಡಿಂದ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ನ ಮಾಡಿ. ನಿಮಗೆ ಅಕ್ಟೋಬರ್ ನವಂಬರ್ 2021 2021 ನಿಮಗೆ ಪರೀಕ್ಷೆ ಆಯಿತು. ಆ ಪರೀಕ್ಷೆದ ರಿಸಲ್ಟ್ ಒಂದು ಬಾಕಿ ಇದೆ. ಆ ರಿಸಲ್ಟ್ ಬಗ್ಗೆ ಒಂದು ಕೂಡ ಸಭೆಯನ್ನು ಮಾಡ್ತಿದ್ದಾರೆ. ಆ ಸಭೆ ಇವತ್ತು ನಡೀತಿದೆ ಅಂದರೆ ಇದೇ ನವಂಬರ್ ಕೊನೆಯ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಸಭೆ ನಡಬೇಕು ಅಂತ ಡಿಸೈನ್ ಮಾಡಿದ್ದಾರೆ. 178ನೇ ಕೇಂದ್ರ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ದಿನಾಂಕ 29/11/2021 ಒಳಗೆ ನೀವು ಯಾರೆಲ್ಲ ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು ಯಾರೇ ಆಗಿರ್ಬೋದು ಅವರು ತಮ್ಮ ವರದಿಯನ್ನು ಬೇಕಾದ್ರೆ ಸೂಕ್ತ ಮಾಹಿತಿಗೋಸ್ಕರ ತಮ್ಮದೇನಾದರೂ ವಿಷಯ ಅಥವಾ ಸೂಚನೆ ಅಥವಾ ಸಲಹೆಗಳಿದ್ರೆ ನೀವು ದಿನಾಂಕ 29ರೊಳಗೆ ನೀವು ಸೂಚನೆ ಮಾಡಿ ಅಂತ ಹೇಳಿ ಡಿಸಿಷನ್ ಮಾಡಿದ್ದಾರೆ. ನಂತರ ಅಂದ್ಬಿಟ್ಟು ಸಭೆಯನ್ನು ಕರೀತಾರೆ. ಸಭೆ ಕರೆದ ಆಗಿದ ತಕ್ಷಣ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ನಿಮಗೆ ಡಿಸೆಂಬರ್ ಮೊದಲನೇ ವಾರ ಸಭೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಥವಾ ನವಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಮೊದಲನೇ ವಾರ ನವಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಮೊದಲನೇ ವಾರ ಯಾವಾಗ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆದ ನಂತರ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಂದಿರೋ ಡಿಪ್ಲೊಮಾ ಡಿ ಟಿ ಅಪ್ಡೇಟ್ಸು ಈ ಥರ ಮೂರು ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.